ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲಾಗಿ ಮನೆಯಲ್ಲಿ ಮಾವಿನಕಾಯಿ ತುರಿದು ಅದರಲ್ಲಿ ಉಪ್ಪಿನಕಾಯಿ ಫಾಸ್ಟಾಗಿ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಂದ್ಸತಿ ನೋಡೋಣ ಬನ್ನಿ. ನೋಡಿ, ಈ ಸೈಜಲ್ಲಿ ಒಂದು ದೊಡ್ಡ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿಟ್ಟಿದ್ದೀನಿ. ಕರಿಬೇವು ಸೊಪ್ಪು, ಎಣ್ಣೆ, ನೋಡಿ, ಒಂದು ಸ್ಪೂನು ಸಾಸಿವೆ, ಒಂದು ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ. ಇದನ್ನು ಮೂರೂ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಮತ್ತು ಚಿಲ್ಲಿ ಪೌಡ್ರ್ ಮೂರು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಅರಶಿನ ಪುಡಿ. ಗ್ಯಾಸ್ ಹಚ್ಚಿ ಇವಾಗ ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಪೂರ್ತಿ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯಿಲಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂಚೂರು ಸಿಡಿಲಿ. ಸಾಸಿವೆ ಸಿಡಿದಾಗಿದೆ. ಇದಕ್ಕೆ ನಾವು ಇವಾಗ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕಿದ ತಕ್ಷಣ ಜಜ್ಜಿರೋಂಥ ಬೆಳ್ಳುಳ್ಳಿ, ಇದು ಚಪಾತಿಗೆ, ದೋಸೆಗೆ, ತಿಳಿ ಬೇಳೆ ಸಾಂಬಾರು ರಸಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕಾದರೆ ಇದನ್ನೇ ನೀವು ಡಬಲ್ ಮಾಡ್ಕೋಬೋದು. ಒಂದು ಮಾವಿನಕಾಯಿ ಜಾಗದಲ್ಲಿ ಎರಡು ಹಾಕ್ಕೊಳ್ಳಿ. ಆಮೇಲೆ ಪೌಡ್ರು ಅಷ್ಟೇ, ಎಲ್ಲ ಎರಡು ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಎರಡು ನಿಮಿಷ ಆಗಿದ ತಕ್ಷಣ ಇದಕ್ಕೆ ರೋಸ್ಟ್ ಮಾಡಿರೋಂಥ ಜೀರಿಗೆ, ಮೆಂತ್ಯ, ಸಾಸಿವೆ ಪೌಡ್ರ್ ಹಾಕೋಣ. ಆಫ್ ಮಾಡಬೇಕಿದೆ ಗ್ಯಾಸ್ ಇವಾಗ. ನೋಡಿ, ಇದು ಆಫ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಆಮೇಲೆ ರೋಸ್ಟ್ ಮಾಡಿರೋಂಥ ಜೀರಿಗೆ, ಮೆಂತ್ಯ, ಸಾಸಿವೆ ಪುಡಿ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಏನಾರ ನೀವು ತೊಗೊಂಡಿರೋಂಥ ಮಾವಿನಕಾಯಿ ಉಳಿಯಿಲ್ಲ ಅಂದರೆ ಬೇಕಾದ್ರೆ ಅದಕ್ಕೆ ಒಂದು ನಿಂಬೆಹಣ್ಣು ಹಾಕೋಬೋದು, ನಿಂಬೆಹಣ್ಣು ರಸ. ನೋಡಿ, ಇವಾಗ ಇದಕ್ಕೇ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತೀನಿ. ಮಾವಿನಕಾಯಿ ಜಾಸ್ತಿ ರೋಸ್ಟ್ ಮಾಡಬಾರ್ದು. ಇವಾಗ ನೋಡಿ, ಇವಾಗ ಸ್ವಲ್ಪ ಬಿಸಿ ಇದೆಯಲ್ಲ, ಇದಕ್ಕೇ ಮಾವಿನಕಾಯಿ ತುರಿ ಹಾಕಿ ಸುಮ್ಮನೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸೋಕ್ಕೆ ಹೋದರೆ ಅದು ಸಾಫ್ಟ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಇವಾಗೆಲ್ಲ ಪೌಡ್ರೆಲ್ಲ ಆಗಿದೆ. ಇವಾಗ ಇದಕ್ಕೆ ತುರಿದಿರೋಂಥ ಮಾವಿನಕಾಯಿ ಹಾಕಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿಬಿಡಿ. ಬಿಸಿ ಹತ್ತಿಸ್ಕೊಂಡೆ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ, ಬೆಂದೋಗುತ್ತೆ ಮಾವಿನಕಾಯಿ. ಈ ಥರ ಮಾಡಿ ನೀವು ಗ್ಲಾಸ್ ಬೌಲಲ್ಲಿ ಇಲ್ಲ ಪಿಂಗಾಣಿದ್ದು ಬರುತ್ತಲ್ಲ ಗಾಜಿಂದು, ಅದರಲ್ಲಿ ಇಟ್ಕೋಬೋದು. ಪ್ಲಾಸ್ಟಿಕ್ಕಲ್ಲಿ ಮತ್ತೀಗ ಸ್ಟೀಲ್ ಬಾಕ್ಸಲ್ಲಿ ಹಾಕೋಬೇಡಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ, ಇವಾಗ ತಣ್ಣಗಾಗಿದೆ. ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಇವಾಗ ನಾವು ಪಿಂಗಾಣಿ ಬೌಲ್ಗೆ ಹಾಕಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇವಾಗ ನೋಡಿ, ಮಾಡಿರೋಂಥದ್ದು ಈ ಥರ ಜಡಿಗೆ ಹಾಕಿದ್ದೀನಿ. ಇದು ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.